ಅಕ್ಕ, ಈ ಕೆಲ್ಸನೆಲ್ಲ ನೀವ್ಯಾಕಕ್ಕ ಮಾಡ್ತೀರಾ? ನೀವ್ ಈ ಮನೆ ದೊಡ್ಡ ಸೊಸೆ, ನೀವ್ ಈ ಮನೆಗೋಸ್ಕರ ಎಷ್ಟು ಮಾಡಿದಿರಾ? ಇಂತ ಚಿಕ್ಕ ಚಿಕ್ಕ ಕೆಲ್ಸನ ನಾನ್ ಮಾಡ್ತೀನಿ. ಇಲ್ನೋಡಿ, ನಾನ್ ತೊಳಿತೀನಿ, ಕೊಡಿ ಕೊಡಿ ಅಕ್ಕ. ಬೇಡ ಪಾರ್ವತಿ, ನನ್ನ ಕೆಲ್ಸನ ನಾನೇ ಮಾಡ್ತೀನಿ. ನಾನು ನೀವು ಅಂತ ಬೇರೆ ಮಾಡಿ ಮಾತಾಡ್ತಿದ್ದೀರಲ್ಲ ಅಕ್ಕ, ನಾವೆಲ್ಲ ಒಂದೇ ಕುಟುಂಬ. ನನಗೆ ಗೊತ್ತಕ್ಕ ನೀವು ಕೋಪದಲ್ಲಿದ್ದೀರಾ ಅಂತ, ಆದ್ರೆ ಇದಕ್ಕೆಲ್ಲ ಕಾರಣ ಅತ್ತಿಗೆ. ಭಾವನವ್ರಿಗೆ ಹೇಳಿದ್ ಕೂಡ ಅತ್ತಿಗೆನೆ. ಏನ್ ಪಾರ್ವತಿ, ನಾನಿಲ್ಲ ಅಂತ ನನ್ ಬಗ್ಗೆ ಚಾಡಿ ಹೇಳ್ತಿದ್ಯಾ? ಚಾಡಿ ಹೇಳೋದ್ ಏನಿದೆ ಅದಕ್ಕೆ? ನಿಮ್ಮಿಂದಾನೆ ತಾನೆ ಹಾಕಿ ಗೇಮ್ ಹತ್ರ ಭಾವನವ್ರು ಹೋಗಿದ್ದು. ನೋಡಿ ಅಕ್ಕ, ನಾನು ನಿನ್ನೆ ಮೊನ್ನೆ ಬಂದಿರೋಳು. ಭಾವನವ್ರ ಹತ್ರ ಮಾತಾಡೋ ಧೈರ್ಯ ಕೂಡ ನನಗಿಲ್ಲ. ಅತ್ಗೆ ನೀವೇ ಅಲ್ವಾ ನಿಮ್ಮ ಅಣ್ಣಂಗೆ ಹೇಳಿದ್ದು? ಪಾರ್ವತಿ, ನೀನ್ ಹೀಗ್ ಮಾಡ್ತಾ ಇರೋದು ಸ್ವಲ್ಪ ಸರಿ ಇಲ್ಲ. ತಪ್ಪು ಯಾರ್ದು ಅನ್ನೋ ವಿಷಯನ ಪಕ್ಕಕ್ಕಿಡಿ. ನೀವಿಬ್ರು ಈ ಮನೇಲಿ ಎಷ್ಟೋ ಸಾರಿ ತಪ್ಪು ಮಾಡಿದ್ದೀರಾ. ಆ ವಿಷಯನ ಇದುವರೆಗೂ ನಾನು ಯಾರ ಹತ್ರನೂ ಹೇಳಿಲ್ಲ. ಅದು ನಿಮ್ಮಿಬ್ರಿಗೂ ಗೊತ್ತು. ರಾಜಿ ಒಬ್ಬಳೇ ನನ್ನ ಮಗಳಲ್ಲ, ಬಿಟ್ಟು ಸೀನು ಕೂಡ ನನ್ನ ಮಕ್ಕಳಿದ್ದಾಗೇನೆ. ಅವರು ಊಟ ಮಾಡೋವರೆಗೂ ನಾನು ಯಾವತ್ತೂ ಊಟ ಮಾಡಿಲ್ಲ. ಅವರಿಬ್ಬರಿಗೆ ಯಾವುದೇ ಕಷ್ಟ ಬಂದರೂ ನನ್ನಿಂದ ತಡ್ಕೊಳಕ್ಕಾಗಲ್ಲ. ರಾಜಿ ಹೆಣ್ಮಗಳು, ಅವಳಿಗೆ ಧೈರ್ಯ ಹೇಳಬೇಕು ಅಂತ ನನ್ನ ಜೊತೆಯಲ್ಲಿ ಹೋದೆ ಅಷ್ಟೆ. ಅದನ್ನು ಬಿಟ್ಟು ಅವ್ರ ಮಾತನ್ನ ಧಿಕ್ಕರಿಸ್ಬೇಕು ಅಂತಲ್ಲ. ಏನ್ ಪಾರ್ವತಿ, ನಾನು ನನ್ನ ಬಿಟ್ಟುನ ಸರಿಯಾಗಿ ನೋಡ್ಕೊಳ್ತಿಲ್ಲ ಅಂತ ನೀನ್ ಹೇಳ್ತಿದ್ಯಾ? ಅವನನ್ನ ಯಾವತ್ತೂ ನನ್ನ ಮಗನ ಹಾಗೆ ನಾನು ನೋಡ್ಕೊಂಡಿದ್ದೀನಿ. ಅವನ ಆಟ ಆಡೋವಾಗ ಎಲ್ಲಾದ್ರೂ ಬಿದ್ಬಿಟ್ರೆ ನನಗೂ ತುಂಬಾ ನೋವಾಗುತ್ತೆ ಗೊತ್ತಾ? ಏನ್ ಪದ್ಮ, ನಿನಗ್ ನನ್ನ ಬಗ್ಗೆ ಗೊತ್ತಿಲ್ವಾ? ಅವತ್ತು ಅಣ್ಣ ಕುಡಿದ್ರು ಅಂತ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಅವ್ರನ್ನ ಹೋಗದೆ ಇರೋ ತರ ತಡೆದಿದ್ದು ನಾನೇ ಅಲ್ವಾ? ಆ ವಿಷಯ ನಿನಗ್ ಗೊತ್ತು ತಾನೆ? ಸೀನುನ ನನ್ನ ದೊಡ್ಡ ಮಗನ ಹಾಗೆ ನಾನು ನೋಡ್ಕೊತಿದ್ದೀನಿ, ಇದು ಕೂಡ ನಿನಗ್ ಗೊತ್ತಿದೆ ಅಲ್ವಾ? ನಿಮ್ಮಿಬ್ಬರನ್ನ ನನ್ನ ತಂಗಿರ್ ಥರನೇ ನೋಡ್ಕೊತಿದ್ದೀನಿ. ಇವತ್ತಿಗೂ ಯಾವತ್ತಿಗೂ ನೀವಿಬ್ರು ನನ್ನ ತಂಗಿರೇ. ಹಾಗಲ್ಲ ಅಕ್ಕ, ನಾವು ಕೂಡ ರಾಜಲಕ್ಷ್ಮಿ ಬಗ್ಗೆನೇ ಯೋಚನೆ ಮಾಡ್ತಿದ್ವಿ. ಪ್ರಮೀಳಾ ಅವರನ್ನ ತುಂಬಾ ಹೊತ್ತು ಮ್ಯಾನೇಜ್ ಮಾಡಿದ್ವಿ, ಆದ್ರೆ ಕೊನೆಯಲ್ಲಿ ಹಾಗಾಗೋಯ್ತು ಅಷ್ಟೇ. ಬೇರೆ ಉದ್ದೇಶ ಏನಿಲ್ಲ ಅಕ್ಕ. ಇದು ಕೂಡ ಒಂದ್ ಲೆಕ್ಕದಲ್ಲಿ ಒಳ್ಳೇದೇ ಆಯ್ತು ಬಿಡಿ. ನಾನು ಕೂಡ ಅವ್ರ ಹತ್ರ ಹೇಗ್ ಹೇಳೋದು ಅಂತ ಗೊತ್ತಾಗ್ತೇ ಒದ್ದಾಡ್ತಿದ್ದೆ. ಆದ್ರೆ ಇವತ್ತು ರಾಜಿ ಹಾಕಿ ಆಡೋದಕ್ಕೆ ಅವರೇ ಒಪ್ಕೊಂಡ್ರು. ಅವಳ ಆಟದಲ್ಲಿ ಗೆಲ್ತಿರೋದನ್ನ ನೋಡಿ ಎಷ್ಟು ಸಂತೋಷ ಪಟ್ರು ಗೊತ್ತಾ? ಅವ್ರಿಗೇನೋ ಒಂದು ಮಾತು ಹೇಳಿದ್ರು ಅಂತ ನಾನು ನಿಮ್ಮೇಲೆ ಹೇಗೆ ದ್ವೇಷ ಬೆಳೆಸ್ಕೊಳ್ಳಿ ಹೇಳಿ? ಯೋಚನೆ ಮಾಡಿ, ನೀವು ಹಾಗೆ ಹೇಳಿದ್ದಕ್ಕೆ ತಾನೆ ಇಷ್ಟೆಲ್ಲ ಒಳ್ಳೇದಾಯ್ತು. ಇನ್ನಿದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ನೋಡಿದ್ರ ಅತ್ಗೆ, ರಾಜಲಕ್ಷ್ಮಿ ಹಾಕಿ ಆಡ್ತಿದ್ದಾಳೆ ಅಂತ ಗೊತ್ತಿದ್ರು ಭಾವನ ಅವ್ರು ಏನು ಹೇಳ್ದಾಗೆ ಪ್ರೋತ್ಸಾಹ ಕೊಡೋ ತರ ಮಾಡಿದರೆ. ಈ ವಿಷಯ ಗೊತ್ತಾದ್ರೆ ಮನೆಯಿಂದ ಕಳಿಸ್ಬಿಡ್ತಾರೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಅವರನ್ನೇ ಬುಟ್ಟಿಗೆ ಹಾಕೊಂಡು ಅವರನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ. ಇದನ್ನೇನಾದ್ರೂ ನೀನೋ ನಾನೋ ಮಾಡಿದ್ರೆ ನಮ್ ಕತೆ ಏನಾಗ್ತಿತ್ತು? ಅವಳು ಮಾಡಿದ್ರೆ ಏನೂ ಆಗಲ್ಲ, ಅದೇ ನಾನ್ ಮಾಡಿದಿದ್ರೆ ಇಷ್ಟೊತ್ತಿಗೆ ಮನೆಯಿಂದ ಆಚೆ ಕಳಿಸ್ತಿದ್ರು. ನನಗೊಂದ್ ನ್ಯಾಯ, ಅವಳಿಗೊಂದ್ ನ್ಯಾಯ,
ರಾಜಲಕ್ಷ್ಮಿ ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲಿ ಕಪ್ ಅನ್ನ ಗೆದ್ದಿದ್ಯಾ. ಕಂಗ್ರಾಟ್ಸ್ ರಾಜಲಕ್ಷ್ಮಿ. ರಾಜಲಕ್ಷ್ಮಿ, ನಾನು ಕೂಡ ಕಂಗ್ರಾಟ್ಸ್ ಹೇಳ್ತಿದ್ದೀನಿ. ತಗೋ ಈ ಚಾಕ್ಲೇಟ್ ತಿನ್ನು. ಆದ್ಯಾ, ನೀನೇನ್ ಹೇಳಕ್ ತಿನ್ಸಲ್ವಾ? ನನ್ನ ಆದ್ಯಾನೇ ನನ್ ಸ್ವೀಟ್, ನನಗ್ ಬೇರೆ ಇನ್ನೇನ್ ಬೇಕು ಹೇಳು. ರಾಜಲಕ್ಷ್ಮಿ, ಬಾಹುಬಲಿಲಿ ಪ್ರಭಾಸ್ ಕತ್ತಿ ಎತ್ತೋ ತರ ಹಾಕಿ ಬ್ಯಾಟ್ ನ ಏನ್ ಎತ್ತಿದೆ ರಾಜಲಕ್ಷ್ಮಿ, ಗ್ರೌಂಡ್ ಅಲ್ಲಿ ಎಲ್ಲರೂ ನಿನ್ ಹೆಸರು ಹೇಳ್ತಿದ್ರು. ಕಂಗ್ರಾಟ್ಸ್. ಥ್ಯಾಂಕ್ ಯು ಮಾವ. ಇಷ್ಟಕ್ಕೂ ನಿನ್ ಕಾಲು ನೋವು ಹೇಗಿದೆ ಮಾವ? ಕಮ್ಮಿ ಆಯ್ತು ರಾಜಲಕ್ಷ್ಮಿ. ನೀನ್ ಗೆದ್ದಿದ್ ಖುಷಿಗೆ ಇದೆಲ್ಲ ನೋವೇ ಅಲ್ಲ, ಅವಶ್ಯಕತೆ ಇದ್ದಿದ್ರೆ ಕಾಲೇಜ್ ಮೇಲಿಂದನೂ ಧುಮುಕ್ ಬಿಡ್ತಿದ್ದೆ. ಆ ಕೆಲ್ಸ ಮಾಡಿದ್ರೆ ಈಗ ವೀಲ್ ಚೇರ್ ಅಲ್ಲಿ ಬಂದು ನಿನಗೆ ಚಾಕ್ಲೇಟ್ ಕೊಡ್ತಿದ್ದ. ಏನಂದೆ? ಏನಿಲ್ಲ ಏನೂ ಇಲ್ಲ. ಅಂತ ಕೆಲ್ಸ ಯಾಕೆ ಮಾಡ್ತೀಯ ಅಂತ ಹೇಳ್ತಿದ್ದೀನಿ. ಸರಿ ಸರಿ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡೋದ್ ಯಾಕೆ? ಈ ಟ್ರೋಫಿ ಜೊತೆ ಒಂದು ಫೋಟೋ ತಗೊಳ್ಳೋಣ. ಸರಿ, ನಾನು ಯಾರನ್ನಾದ್ರೂ ಕರಿತೀನಿ. ಹಲೋ ಹಲೋ, ಯಾರೋ ಯಾಕೆ, ನೀನೇ ಇದೆಯಲ್ಲ. ಪರ್ಫಾರ್ಮೆನ್ಸ್ ನಿಲ್ಸಿ ಈ ಫೋನ್ ತಗೋ. ನಾನಾ? ನೀನ್ ಅಲ್ದೆ ಹೋದ್ರೆ ಇನ್ಯಾರು? ಖಾಲಿಯಾಗಿ ನಿಂತಿದ್ಯಾ ತಾನೆ? ನೋಡು, ಫೋಟೋಸ್ ತೆಗೆಯೋದು ಕೂಡ ಒಂದು ಆರ್ಟ್ ಗೊತ್ತಾ? ಈ ಟ್ರೋಫಿ ಜೊತೆಗೆ ನಾನು, ರಾಜಲಕ್ಷ್ಮಿ ಮತ್ತೆ ಏಳು ಮೂರ್ ಜನನು ಬರ್ಬೇಕು. ಹ್ಮ್, ತಗೋ. ಸರಿ ಬಿಡಿ, ಅಮ್ಮವ್ರ ಆರ್ಡರ್ ಕೊಟ್ಮೇಲೆ ಮಾಡದೇ ಇರ್ತೀನ. ಪೋಸ್ ಕೊಡಿ. ನೆಕ್ಸ್ಟ್ ನೆಕ್ಸ್ಟ್ ಪೋಸ್. ಅದ್ಯಾ, ಒಳ್ಳೆ ಪೋಸ್ ಕೊಡು. ಕಪ್ಪು ಕಪ್ಪು ಕಪ್ ಇಟ್ಕೊಳ್ಳಿ. ಮಾವ, ಆ ಫೋಟೋಸ್ ಹೇಗಿದೆ ಅಂತ ನೋಡೋಣ ಕೊಡು. ಅಯ್ಯೋ ಬೇಡ ಮಾವ. ಬೇಡ ಬೇಡ ಬೇಡ. ರಾಜಲಕ್ಷ್ಮಿ, ಹಳದಿ ಕಾಮಲೆ ಬಂದಿರೋರ್ಗೆ ಎಲ್ಲನೂ ಹಳದಿ ಕಾಣಿಸೋ ಹಾಗೆ ನಮ್ಗೇನು ಎಲ್ಲದ್ರಲ್ಲೂ ಅದನ್ನೇ ಕಾಣಿಸ್ತಿದ್ದಾಳೆ. ಎಲ್ಲಿ ಇಲ್ಲಿ ಕೊಡು. ಏನ್ ಮಾವ ಹೀಗ್ ಮಾಡಿದ್ಯಾ? ಇದನ್ನ ಯಾರಾದ್ರೂ ಫೋಟೋಸ್ ಅಂತಾರ? ಏನಾಯ್ತು ರಾಜಲಕ್ಷ್ಮಿ, ಚೆನ್ನಾಗಿ ತೆಗ್ದಿದ್ದೀನಲ್ಲ. ಹೀಗ ತೆಗಿಯೋದು? ಹೀಗ ನನಗೇನ್ ಗೊತ್ತು, ನಾನ್ ಮೂರು ಜನ ಹಿಡ್ದೆ. ಫೋನ್ಗೂ ಕೂಡ ಆದ್ಯ ಅಂದ್ರೆ ಇಷ್ಟ ಇರ್ಬೇಕೇನೋ. ಅವಳು ಮಾತ್ರ ಇದ್ದಾಳೆ, ನೀವ್ ಯಾರು ಇಲ್ಲ. ಸಾಕು, ನಿಲ್ಲಿಸ್ತೀಯಾ? ನಿನಗ್ ತುಂಬಾ ಬರುತ್ತೆ ಅನ್ಕೊಂಡಿದ್ದೆ, ಕನಿಷ್ಠ ಫೋಟೋ ತೆಗೆಯೋದಕ್ಕೂ ಬರಲ್ವಾ? ಹಲೋ, ಏನು ಬರ್ದೇ ಇದ್ರು ಪ್ರೀತ್ಸೋಕ್ ಚೆನ್ನಾಗಿ ಬರುತ್ತೆ. ಅದೊಂದು ಬಂದ್ರೆ ಸಾಕು, ಎಲ್ಲ ಬಂದಂಗೆನೆ. ನೀನೇನಾದ್ರೂ ಆದ್ಯಾನ? ಬಂದೆ ಬಂದೆ, ಯಾರೋ ಕರಿತಿದ್ದಾರೆ ಬಾಯ್. ಏನಾದ್ಯಾ, ನೀನೇನ್ ಹೇಳಿದ್ರು ಸೀನು ಸಹಿಸ್ಕೋತಿದ್ದಾನೆ, ನಿನ್ ಫೋಟೋಸ್ ತೆಗಿತಿದ್ದಾನೆ, ಏನ್ ವಿಷಯ? ಸೀನು ವಿಷಯನ ಬಿಟ್ಟಾಕು, ನಮ್ ರಾಜಲಕ್ಷ್ಮಿ ಅಮೆರಿಕಾಗ ಹೋಗ್ತಿದ್ದಾಳೆ ಗೊತ್ತಾ? ಅಮೆರಿಕನ? ರಾಜಲಕ್ಷ್ಮಿ ಅಮೆರಿಕಾಗ ಹೋಗ್ತಿದ್ದಾಳ? ಅವಳ ಗಂಡ ಆಗೋನಿಗೆ ಅಮೆರಿಕಾದಲ್ಲಿ ಜಾಬ್ ಸಿಕ್ಕಿದ್ಯಂತೆ. ಓ, ಮದ್ವೆ ಮಾಡ್ಕೊಂಡು
ಈ ಟ್ರೋಫಿ ಜೊತೆಗೆ ಹೊರಟು ಹೋಗ್ತಾಳೆ. ಓಹೋ, ಆದ್ಯ ರಾಮಪುರಕ್ ಬಂದ್ರೆ ರಾಜಲಕ್ಷ್ಮಿ ಮದ್ವೆ ಮಾಡ್ಕೊಂಡು ಅಮೆರಿಕಕ್ಕೆ ಹೋಗ್ತಿದ್ದಾಳೆ. ರಾಜಲಕ್ಷ್ಮಿ ಅಮೆರಿಕದಲ್ಲಿ ಹಾಕಿ ಆಡ್ತೀಯಾ ಅಂತಾಯ್ತು. ರಾಜಲಕ್ಷ್ಮಿ ನಾಚಿಕೆ ಪಡ್ತಿದ್ದಾಳೆ ಅದ್ಯಾ. ಸುಮ್ಮನೆ ಇರು. ಅಮ್ಮ, ನಿನ್ಗೇನಾದ್ರೂ ನ್ಯಾಯ ಅನಿಸ್ತಿದ್ಯಾ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯೆ? ಯಾವ್ದ್ರ ಬಗ್ಗೆ ಅಂತ ಕೇಳ್ತಿದ್ಯಲ್ಲಮ್ಮ, ಆವತ್ತು ನನ್ ಗಂಡ ಕುಡಿದ್ರು ಅಂತೇಳಿ ಎಷ್ಟು ಮಾತಾಡಿದ್ರು, ಕೊನೆಗೆ ಈ ಮನೆಯಿಂದ ಆಚೆ ಹಾಕೋದಕ್ ನೋಡಿದ್ರು. ನಾನು ಅವರು ಅವನ ಕಾಲ್ ಮೇಲೆ ಬಿದ್ರು ನಮ್ಮನ್ನ ಕ್ಷಮಿಸ್ಲಿಲ್ಲ. ಆವತ್ತು ಅವರು ಕುಡ್ದಿದ್ದು ಮಾತಾಡಿದ್ದು ತಪ್ಪು ಅನ್ನಿಸ್ತು. ಹಾಗಾದ್ರೆ ಇವತ್ತು ಅತ್ತಿಗೆ ರಾಜಲಕ್ಷ್ಮಿ ಮಾಡಿದ್ದು ಸರಿ ಅನ್ನಿಸ್ತಾ? ಮನೆ ಅಳಿಯ ಅಂತ ಕೇವಲವಾಗಿ ನೋಡ್ತಾ ಇದ್ದೀರಾ? ಪದ್ಮಾ, ನೀನೇನ್ ಮಾತಾಡ್ತಾ ಇದ್ಯಾ? ಅದಕ್ಕೂ ಇದಕ್ಕೂ ಏನು ಹೋಲಿಕೆ? ಹೋಲಿಕೆ ಅಲ್ಲ ಅಂತಂದ್ರೆ ಇನ್ನೇನಮ್ಮ, ನನ್ನ ಗಂಡ ಮಾಡಿದ್ದ ತಪ್ಪು ಅಂತ ಕೊಳ್ಪಟ್ಟೆ ಹಿಡ್ಕೊಂಡು ಒಡ್ದ. ಅದೆಲ್ಲ ಆದ್ಮೇಲೆ ಹಾಕಿ ಆಡೋದು ಬೇಡ ಅಂತ ಅಣ್ಣ ಕಣಾಖಂಡಿತವಾಗಿ ಹೇಳಿದ್ನಲ್ಲ, ಅಂದ್ಮೇಲೂ ರಾಜಲಕ್ಷ್ಮಿನ ಕರ್ಕೊಂಡು ಹೋಗಿ ತುಂಡು ಬಟ್ಟೆನಲ್ಲಿ ಹಾಕಿ ಆಡ್ಸಿದ್ಲು ಅತ್ತಿಗೆ. ಅಣ್ಣ ಅಲ್ಲಿಗೆ ಹೋಗಿ ಏನು ಮಾತಾಡ್ದೆ ಆಟ ಆಡೋದನ್ನ ನೋಡ್ಕೊಂಡು ಬಂದಂತೆ. ಅಂದ್ಮೇಲೆ ಇದು ಸರಿ ಹೇಗಾಗತ್ತಮ್ಮ? ಇದು ಕೂಡ ತಪ್ಪೆ. ಜಾನಕಿ ಅತ್ತಿಗೆ ವಿಷಯದಲ್ಲೂ ಹಾಗೆ ಆಗ್ತಿದೆ. ಅಣ್ಣ ಬೇಡ ಅನ್ನೋ ವಿಷಯನ ಮಾಡ್ತಾನೆ ಇರ್ತಾಳೆ, ಹೊರಗಡೆ ಮಾತ್ರ ಅವಳ ಜೊತೆ ಮಾತಾಡಲ್ವೇನೋ ಅನ್ನೋ ಹಾಗಿರ್ತಾನೆ, ಆದ್ರೆ ಒಳಗ್ ಮಾತ್ರ ಪ್ರೀತಿನ ಚೆನ್ನಾಗೆ ತೋರಿಸ್ತಾನೆ. ಅವಳಗ್ ಮಾತ್ರ ಒಂದು ಮಾತು ಹೇಳಲ್ಲ. ಅಂದ್ರೆ ಅವಳಿಗೊಂದ್ ನ್ಯಾಯ ನನಗೊಂದ್ ನ್ಯಾಯನೇನಮ್ಮ? ಈಗ್ಲೇ ಹೋಗಿ ಕೇಳೋಣ ಬಾ. ಏಯ್ ಬಾಯ್ ಮುಚ್ಚೆ. ನಿನ್ ಗಂಡ ಕುಡಿದ್ಬಿಟ್ಟು ಮಾತಾಡಿದ್ದಾನೆ, ಅದು ತಪ್ಪು. ಆ ತಪ್ಪು ಈ ತಪ್ಪು ಒಂದೇ ಹೇಗಾಗತ್ತೆ? ಅವ್ರು ಮಾಡಿರೋ ಕೆಲಸದಿಂದ ಯಾರಿಗೂ ತೊಂದರೆ ಆಗಿಲ್ಲ, ಅವ್ರ ಪಾಡಿಗೆ ಅವರು ಆಡ್ಕೊಂಡು ಬಂದರು. ಅದಕ್ಕೆ ರಾಜು ಅವ್ರಿಗೇನು ಅನ್ನಲಿಲ್ಲ. ನೀನು ಹೋಗಿ ಕೇಳಿದ್ರೆ ನೀನಿಷ್ಟು ಸ್ವಾರ್ಥದಿಂದ ಯೋಚನೆ ಮಾಡ್ತೀಯ ಅಂತ ನಿನ್ನೆ ಬೈತಾನೆ. ರಾಜುಗೆ ತನ್ನ ಮಗಳ ಮೇಲೆ ಪ್ರೀತಿ ಇದೆ ಅಲ್ವಾ, ಅವಳನ್ನು ಶಿಕ್ಷಿಸ್ಬೇಕಾಗಿ ಬಂದರೆ ತನಗೆ ತಾನೇ ಶಿಕ್ಷೆ ಕೊಟ್ಕೋತಾನೆ, ಆದರೆ ರಾಜಲಕ್ಷ್ಮಿಗೆ ಶಿಕ್ಷೆ ಕೊಡಲ್ಲ. ನಿನ್ ಗಂಡ ಕುಡ್ಕೊಂಡು ಬಂದು ಮಾತಾಡಿದ್ದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಸುಮ್ಮನೆ ಕೇಳಿ ಕೆಟ್ಟವಳಾಗಬೇಡ. ಈ ಮನೇಲಿ ಕೊನೆ ಪಕ್ಷ ನೀನಾದರೂ ಗೌರವಿಸ್ತೀಯ ಅನ್ಕೊಂಡಿದ್ದೆ. ನೀನು ಕೂಡ ಅವರಿಗೆ ಸಪೋರ್ಟ್ ಮಾಡ್ತೀಯ ನಮ್ಮ. ಈ ಮನೇಲಿ ನಾನೇ ಕೆಲ್ಸಕ್ಕೆ ಪಾರ್ದೆ ಇರೋಳ್ ತರ ಆಗ್ಬಿಟ್ಟಿದ್ದೀನಿ. ಅತ್ತಿಗೆ, ಯಾಕೆ ಹಾಗೆ ಅನ್ಕೋತೀರಾ? ಎಷ್ಟೇ ಆದ್ರೂ ಹೆತ್ತು ಮಗಳನ್ನ ಹೆತ್ತು ಮಗಳ ಹಾಗೆ ನೋಡ್ಕೋತಾರೆ, ಮನೆ ಅಳಿಯನ್ನ ಮನೆ ಅಳಿಯನ್ ತರನೇ ನೋಡ್ಕೋತಾರೆ. ನೀವು ಬೇಜಾರು ಮಾಡ್ಕೋಬೇಡಿ ಪದ್ಮಾ, ನಿನ್ ಒಳ್ಳೇದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಅವಸರ ಪಟ್ಟರೆ ನಿನಗೆ ತೊಂದರೆ, ಆಮೇಲೆ ನೀನೇ ಕಷ್ಟಪಡಬೇಕಾಗತ್ತೆ. ಸ್ವಲ್ಪ ಯೋಚನೆ ಮಾಡು. ಅಪ್ಪ, ಅಪ್ಪ, ನಾನು ಹಾಕಿ ಚೆನ್ನಾಗಿ ಆಡಿದ್ನೋ ಇಲ್ವೋ ಅದು ಮಾತ್ರ ಗೊತ್ತಿಲ್ಲ. ಏಟ್ ಬಿದ್ಮೇಲೂ ಅಷ್ಟು ಧೈರ್ಯವಾಗಿ ನಿಂತ್ಕೊಂಡು ಆಡಕ್ಕೆ ಸಾಧ್ಯ ಆಯಿತು ಅಂದರೆ ಅದು ನಿಮ್ಮ ಪ್ರೋತ್ಸಾಹದಿಂದ ಮಾತ್ರ.
ನನಗೆ ತುಂಬ ಸಂತೋಷ ಆಗ್ತಿದೆ. ಈ ಕಪ್ ಗೆದ್ದಿರೋ ಸಂತೋಷಕ್ಕಿಂತ ನೀವ್ ಬಂದು ಪ್ರೋತ್ಸಾಹ ಕೊಟ್ಟಿದ್ದೆ ನನಗೆ ತುಂಬ ಸಂತೋಷ ಆಗ್ತಾ ಇರೋದು. ಈ ಆಟನ ನನ್ನ ಜನ್ಮದಲ್ಲೇ ಮರೆಯಲ್ಲ ಅಪ್ಪ. ಥ್ಯಾಂಕ್ ಯು ಅಪ್ಪ. ನಿನ್ ಕನ್ಸು ನೆರವೇರ್ತು ಅಲ್ವೇನಮ್ಮ? ನನ್ ಕನ್ಸನ್ನ ನೆರವೇರಿಸಿರೋ ದೇವ್ರು ಅಪ್ಪ ನೀವು. ಆದ್ರೆ ನಿಮ್ ಮಾತುಗಳನ್ನ ಮೀರಿ ಆಡಿರೋದಕ್ಕೆ ನನ್ನ ಕ್ಷಮಿಸ್ಬಿಡಿ ಅಪ್ಪ. ಯಾವ್ದು ಏನೇ ಆದ್ರೂ ಗೆದ್ದ ಮಕ್ಕಳನ್ನ ಸಂತೋಷ ಪಡಿಸೋದು ತಂದೆ ತಾಯಿಯಾಗಿ ನಮ್ ಜವಾಬ್ದಾರಿ ರೀ. ಮಗಳು ಸಂತೋಷಕ್ಕೋಸ್ಕರ ಓದ್ಕೋಬೇಕು ಅಂದ್ಲು. ಆ ವಿಷಯದಲ್ಲಿ ಅವಳ ಅತ್ತೆ ಮನೆಯವರನ್ನ ನಾನು ಒಪ್ಪಿಸ್ದೆ. ಸ್ವಲ್ಪನೂ ಜವಾಬ್ದಾರಿ ಇಲ್ದಿರೋ ನೀನು ನಾನು ಒಪ್ಕೊಂಡಿದ್ದೀನಿ ಅಂತ ಸುಳ್ಳು ಹೇಳಿ ಅವಳನ್ನ ಕರ್ಕೊಂಡು ಹೋಗಿ ಆಟ ಆಡಿಸ್ದೆ. ಅಂಥ ನಿನಗೆ ಜವಾಬ್ದಾರಿ ಬಗ್ಗೆ ಮಾತಾಡೋ ಅರ್ಹತೆನೇ ಇಲ್ಲ. ನನ್ನ ಕ್ಷಮಿಸ್ಬಿಡಿ ಅಪ್ಪ, ಇನ್ಯಾವತ್ತು ನಿಮ್ಮ ಮಾತನ್ನ ಮೀರಲ್ಲ. ಕ್ಷಮಿಸಿ ಅಂತ ಕೇಳೋದು ನನ್ನ ದೃಷ್ಟಿಲಿ ತುಂಬಾ ದೊಡ್ಡ ತಪ್ಪಮ್ಮ. ನಿನ್ನ ಆಟನ ಮುಚ್ಚಿಡೋದಕ್ಕೋಸ್ಕರ ಮನೆಯಲ್ಲಿ ಎಲ್ಲರೂ ನನ್ನ ಕಣ್ಣ ಮುಂದೆನೆ ಸುಳ್ಳು ಹೇಳ್ತಾ ಇದ್ರೆ ನನ್ನ ಹೃದಯನ ನನ್ನವರೇ ಚೂರು ಮಾಡಿದಾಗ ಅನ್ನಿಸ್ತಮ್ಮ. ಇದು ನನ್ನ ಮನೆನೇನ ಅಂತ ಅನ್ನಿಸ್ತು. ಪ್ರಮೀಳಾ ಅವ್ರ ಮುಂದೆ ಒಬ್ಬ ಅಪರಾಧಿ ಹಾಗೆ ನಿಲ್ಬೇಕಾಗ್ ಬಂತಲ್ಲಮ್ಮ. ಸಂಬಂಧ ಉಳಿಬೇಕು ಅಂದ್ರೆ ಒಬ್ರು ನಿನ್ನೊಬ್ರು ಗೌರವಿಸ್ಕೋಬೇಕು. ಆಗ ಮಾತ್ರನೇ ಆ ಸಂಬಂಧ ಉಳಿಯೋದು. ಮಗಳಾಗಿ ನೀನ್ ಮಾಡಿರೋ ತಪ್ಪಿಗೆ ನಾನು ಇದೊಂದು ಸಲ ದೊಡ್ಡ ಮನಸ್ಸಿಂದ ನಿನ್ನನ್ನು ಕ್ಷಮಿಸ್ತಾ ಇದ್ದೀನಿ. ಆಟದ ವಿಷಯದಲ್ಲಿ ಹುಚ್ಚುತನ ತೋರಿಸ್ದೆ, ಈ ಸಲ ಬಿಟ್ಬಿಡ್ತಾ ಇದ್ದೀನಿ. ಇನ್ನ ಮದುವೆ ವಿಷಯದಲ್ಲಿ ನಿನ್ನ ಜೀವನದಲ್ಲಿ ನಡೆಯೋ ಯಾವ ವಿಷಯದಲ್ಲಾದರೂ ನಂದೇ ಕೊನೆ ನಿರ್ಧಾರ ಆಗಿರಬೇಕು. ನಿನ್ ತಂದೆ ಪ್ರಾಣಕ್ಕಿಂತ ಮಾತಿಗೆ ಹೆಚ್ಚು ಬೆಲೆ ಕೊಡ್ತಾನೆ ಅಂತ ನಿನಗೆ ಗೊತ್ತು ಅಲ್ವಾ? ಅಪ್ಪ, ಇನ್ಯಾವತ್ತೂ ನಿಮ್ಮ ಮಾತನ್ನ ಮೀರಲ್ಲ. ರಾಜಿ, ಏನ್ರಿ ನೀವು? ಅಲ್ಲ, ಅವಳಿಗೆ ಎಷ್ಟು ಸಂತೋಷವಾಗಿದ್ದಾಳೆ ಗೊತ್ತಾ? ಗೆದ್ದಾಗಿಂದ ಅಪ್ಪ ಅಪ್ಪ ಅಂತ ಒಂದೇ ಸಮ ಕನ್ವರಿಸ್ತಾ ಇದ್ದಾಳೆ. ಕಪ್ಪು ಕೊಡ್ಬೇಕಾದ್ರೂ ಅಷ್ಟೇ ನೀವಿರ್ತೀರಾ ಅಂತ ಅವಳ ಕಣ್ಣುಗಳು ಸುತ್ತಮುತ್ತ ಹುಡುಕಾಡ್ಬೇಕು.
ಅವಳಿಗೆ ನೀವು ಅಂದ್ರೆ ಎಷ್ಟು ಪ್ರೀತಿ ಗೊತ್ತಾ? ಗೆದ್ದ ಸಂತೋಷ ಸ್ವಲ್ಪ ಹೊತ್ತು ಕೂಡ ಇಲ್ಲದೆ ಇರೋ ರೀತಿಯಲ್ಲಿ ಮಾಡ್ಬಿಟ್ಟು ಹೇಳ್ದೆ ಅಲ್ವಾ ನನಗಿಂಥದ್ದೆಲ್ಲ ಇಷ್ಟ ಆಗಲ್ಲ ಅಂತ. ನೋಡಿ, ಶಿಸ್ತು ಅನ್ನೋ ಹೆಸರಿನಲ್ಲಿ ಚಿಕ್ಕ ಚಿಕ್ಕ ಸಂತೋಷನ ಕೂಡ ನಾವು ರಾಜಿಯಿಂದ ದೂರ ಮಾಡಿಬಿಟ್ಟಿದ್ದೀವಿ. ಹಾಗೆ ನೀನ್ ಅನ್ಕೋಬೇಡ, ರಾಜಲಕ್ಷ್ಮಿ ನಿಮ್ಮ ಆದ್ಯ ಹಾಗಲ್ಲ. ಚಿಕ್ಕಂದಿನಿಂದ ಪದ್ಧತಿಯಿಂದ ಬೆಳೆದಿರೋದಕ್ಕೆ ಅವಳಿಗೆಲ್ಲ ಗೊತ್ತು. ಈಗ ನಿನ್ನಿಂದಾನೆ ಅವಳು ಹೀಗಾಗಿರೋದು. ರಾಜಲಕ್ಷ್ಮಿಗೆ ಸಂಬಂಧಿಸಿರೋ ಯಾವ ವಿಷಯದಲ್ಲೂ ನೀನು ತಲೆ ಹಾಕದೇ ಇದ್ರೆ ನಮ್ಮಿಬ್ರಿಗೂ ಒಳ್ಳೆಯದು.